ಪ್ರಚಾರ ಮಾಡ್ತೀರಾ, ನಾವು ಕೂಡ ಜನರು ನೋಡ್ತಾ ಇದೀವಿ, ಹೇಳಿ ಸರ್ ಏನು ಜನಗಳ ರೆಸ್ಪಾನ್ಸ್? ಒಂದು ಅದೃಷ್ಟನೇ ಅನ್ಕೊಂತೀವಿ ನಾವು. ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ನಮ್ಮ ಈ ಕಡೆ ಉತ್ರಳ್ಳಿ ವಾರ್ಡ್ಗೆ ನಿಂತ್ಕೊಂಡಿರೋದು, ನಮ್ಮ ಸೌತ್ಗೆ ನಮ್ಮ ಅದೃಷ್ಟ ಅನ್ಕೋತೀವಿ. ಅವ್ರು ಬಡವರ ಬಂದು ಅವರು ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು, ಅವ್ರ ಕ್ರಮಸಂಖ್ಯೆ 5, ನಮಗೆ ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಬಡವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಪ್ರತಿಯೊಬ್ಬರು ಯಾರೇ ಹೋದರೂ ಕೂಡ ಹೆಣ್ಮಕ್ಳು ಏನೇ ತೊಂದರೆ ಇರ್ಬೋದು, ಏನೋ ಮದುವೆ ಇರ್ಬೋದು, ಎಲ್ಲರಲ್ಲೂ ಸಹಕಾರ ಮಾಡಿದ್ದಾರೆ. ಇಂಥ ಶಾಸಕರು ನಮಗೆ ಬೇಕು ಅಂತ ನಮ್ಮ ಆಸೆ ಸರ್. ಈ ಭಾಗದ ಸರ್ ಇಲ್ಲಿ ಯಾರು ಏನೋ ನಮ್ಗೆ ಮಾಡ್ಕೊಡೋದಂತ ಏನಿಲ್ಲ, ಅದೇ ಎಲ್ಲ ಬರೀ ತೊಂದರೆ ಮಾಡ್ತಾಯಿದ್ರು ಹೊರತು. ಇವತ್ತಿನ ದಿವಸ ನಮ್ಮ ಕುಮಾರಣ್ಣ ಅವರು ಒಂದೇ ಒಂದು ಮಾತಾಡಿದ್ದಾರೆ, ಮತ್ತು ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ಮಾತುಕೊಟ್ಟಿದ್ದಾರೆ. ಇಲ್ಲಿ ಯಾರು ವಾಸ ಇದ್ದಾರೆ, 880 ಮನೆಗಳಲ್ಲಿ ಯಾರ್ಯಾರು ವಾಸ ಇದ್ದಾರೆ, ಯಾರ್ಯಾರು ಹಳೆ ಸ್ಥಳೀಕರು ಇದ್ದಾರೆ, ಮತ್ತು ಯಾರು 7-8 ವರ್ಷದಿಂದ ವಾಸ ಇದ್ದಾರೆ, ಅಂಥವ್ರಿಗೆಲ್ಲ ನಾವು ಮನೆ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಆಶ್ವಾಸನೆ ಭರವಸೆನೇ ಹೇಳಿದ್ದಾರೆ, ಯಾವುದೇ ಕಣ್ಣಿಗೂ ಕೈಬಿಡಲ್ಲ ಅಂತ ಹೇಳಿದ್ದಾರೆ. ಹಲೋ, JDSಯಿಂದ ನಮ್ಮ ರಾಜಗೋಪಾಲ್ ರೆಡ್ಡಿ ಅವ್ರ ಕಡೆಯಿಂದ 5 ಪಂಚಭೂತಗಳು ಅಂತ ಮಾಡಿದ್ದಾರೆ ಸರ್. ಒಂದೊಳ್ಳೊಳ್ಳೆ ಕೆಲಸ, ವರ್ಷಕ್ಕೆ 5 ಸಿಲಿಂಡರ್ಗಳು ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ ಸರ್. ಮತ್ತು ಆಟೋ ಚಾಲಕರಿಗೆ 2,000 ಕೊಡ್ತೀವಿ ಅಂತೇಳಿ ಹಾಕಿ ಬಿಟ್ಟಿದ್ದಾರೆ. ಪಿಂಚಿನ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅಂಗವಿಕಲಿಗರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ, ಶಿಶುಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಸರ್. ಇದು ನಮ್ಗೆ ಈ ಥರ ಒಂದು ಒಳ್ಳೆ ಶಾಸಕರು ಬೇಕು ಅಂತೇಳಿ ನಮ್ಮ ಒಂದು ಸೌತಲ್ಲಿ ಎಲ್ಲರೂ ನಾವು ಬೇಡ್ಕೋತೀವಿ ಸರ್. ಅಂದರೆ ಇವ್ರ ಜನಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈ ಬಾರಿ ನಮ್ಮ ರಾಜಗೋಪಾಲ್ ರೆಡ್ಡಿಯವರೇ ಇಲ್ಲಿ 100-100 ಗೆದ್ದೇ ಗೆಲ್ತಾರೆ ಅಂತ ನಮ್ಮ ಭರವಸೆ ಸರ್. ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸರ್, ನಮ್ಮ ಜನತೆಗೆ ಒಂದು ಒಳ್ಳೆ ಅಭ್ಯರ್ಥಿ ಬೇಕು ನಮಗೆ. ನಮ್ಮ ರಾಜಗೋಪಾಲ್ ರೆಡ್ಡಿ ಅಂತವರು ಒಂದು ಒಳ್ಳೆ ಬದಲಾವಣೆ ಬೇಕು ಸರ್. ತಮ್ಮ ಪರಿಚಯ ಸರ್, ನಮ್ಮ ಪಕ್ಷ ಜಾತ್ಯತೀತ ಜನತಾದಳ. ನಿಮ್ಮ ಹೆಸರು ಇಮ್ರಾನು, ನಾನು ಇಲ್ಲಿ ನಮ್ಮ ಭುವನೇಶ್ವರ ನಗರದಲ್ಲಿ ಅಧ್ಯಕ್ಷ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಮತ ಯಾರಿಗೆ?